ಅಲ್ಲ ಮೂವಿ ಲವರ್ಸ್ ಒಂದು ಓ ಜಿ ಒಂದು ಗ್ಲಿಮ್ಸ್ ವಿಡಿಯೋನ ರಿಲೀಸ್ ಮಾಡಿದ್ದಾರೆ ಅಂತ ಅನ್ಬೋದು. ಆ ಗ್ಲಿಮ್ಸ್ ವಿಡಿಯೋ ನೋಡಿದ್ಮೇಲೆ ಸಿಕ್ಕಾಪಟ್ಟೆ ಬೇರೆ ಲೆವೆಲಾಗಿ ಇಷ್ಟ ಆಗ್ಬಿಡ್ತು ಅಂತ ಅನ್ಬೋದು. ಹಾಗೆ ನಮ್ಮ ಪವನ್ ಕಲ್ಯಾಣ್ ಅವ್ರನ್ನ ತೋರಿಸಿರೋ ವಿಧಾನ ಆಗಲಿ, ಅವ್ರನ್ನ ಒಂದು ಕ್ಯಾರೆಕ್ಟರೈಸ್ ಬಿಲ್ಡಪ್ ಮಾಡಿರೋ ವಿಧಾನ ಆಗಲಿ, ಅದ್ರ ಜೊತೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳನ್ನ ಹೇಗೆ ಕ್ರಿಯೇಟ್ ಮಾಡಿರೋ ವಿಧಾನ ಆಗಲಿ, ಏನು ಆಸಮ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಈ ಗ್ಲಿಮ್ಸ್ ವಿಡಿಯೋನ ಪವನ್ ಕಲ್ಯಾಣ್ ಸರ್ ಅವರ ಬರ್ತ್ಡೇ ದಿನ ಇದನ್ನು ರಿಲೀಸ್ ಮಾಡಿದ್ದಾರೆ ಅಂತ ಅನ್ಬೋದು. ಇದು ಫುಲ್ ಡೀಟೇಲ್ಡ್ ರಿವ್ಯೂ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ, ಇಲ್ಲ ನೀವು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮಾತ್ರ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈಗ ಗ್ಲಿಮ್ಸ್ ರಿವ್ಯೂಗೆ ಹೋಗ್ಬಿಡೋಣ. ವಾಯ್ಸ್ ಓವರ್ ಮೂಲಕ ಸ್ಟಾರ್ಟ್ ಆಗಿ ಕೆಲವು ವರ್ಷದ ಹಿಂದೆ ಮುಂಬೈಯಲ್ಲಿ ಒಂದು ಬಿರುಗಾಳಿ ಬಂದಿತ್ತು. ಆ ಬಿರುಗಾಳಿಯಿಂದ ಕೆಲವೊಂದು ಜನಗಳು ನಾಶ ಆಗೋದ್ರು ಅಂತ ಹೇಳ್ತಾರೆ. ಅದಾಗಿ ಮತ್ತೆ ಈ ಬಿರುಗಾಳಿ ಬರ್ತಾ ಇದೆ, ಏನೇನು ತೊಂದರೆಗಳು ತಗೊಂಬರುತ್ತೋ ಅನ್ನೋದನ್ನು ತೋರಿಸಿ ನಮ್ಮ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಅನ್ಬೋದು. ಒಂದು ವಾಟರಲ್ಲಿ ಕಾಲಿಡೋದು, ಒಂದು ಫ್ಲಿಪ್ ಥರ ಇರುತ್ತೆ ಅದು ಸ್ಕ್ರೀನ್ ಪ್ಲೇ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಅನ್ಬೋದು. ಅಲ್ಲಿಂದ ನಮ್ಮ ಪವನ್ ಕಲ್ಯಾಣ್ ಸರ್ ಅವರು ಒಂದು ಕತ್ತಿ ತೊಗೊಂಡು ಕೆಲವೊಬ್ರನ್ನ ಸಾಯಿಸೋ ವಿಧಾನ ಆಗಲಿ, ಆಮೇಲೆ ಆ ವೈಶ್ ಶೀಟ್ ಮೇಲೆ ಅದನ್ನು ರಕ್ತ ಕಲೆಯನ್ನು ತೊಗೊಂಬಂದಿರೋ ವಿಧಾನ ಆಗಲಿ, ಅದನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಬ್ಯೂಟಿಫುಲ್ ಆಗಿ ಅನಿಸ್ತಾ ಇತ್ತು ಅಂತ ಅನ್ಬೋದು. ಹಾಗೆ ಪವನ್ ಕಲ್ಯಾಣ್ ಸರ್ ಅವರ ಒಂದು ಪೊಲೀಸ್ ಸ್ಟೇಷನ್ನ ಎಂಟ್ರಿ, ಅಲ್ಲಿಂದ ಒಂದು ಆ ಕನ್ನಡಿ ಹಾಕೊಳ್ಳೋ ಸ್ಟೈಲ್ ಆಗಲಿ, ಆಮೇಲೆ ಲಾಸ್ಟ್ ಸೆಕೆಂಡ್ಸ್ಗಳಲ್ಲಿ ಒಂದು ಮರಾಠಿ ಡೈಲಾಗ್ನ ಹೊಡಿಯೋದಾಗಲಿ, ಆಮೇಲೆ ಒಬ್ಬ ವ್ಯಕ್ತಿನ ಕೈ ಕಟ್ ಮಾಡೋ ವಿಧಾನ ಆಗಲಿ, ಸೂಪರ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಇನ್ನೊಂದು ಸೀನ್ ಇರುತ್ತೆ, ಒಂದು ಹೊಗೆಯಿಂದ ಪವನ್ ಕಲ್ಯಾಣ್ ಸರ್ ಒಂದು ಗನ್ ತೊಗೊಂಬಂದು ಶೂಟ್ ಮಾಡ್ತಾ ಇರ್ತಾರೆ, ಆ ಸೀನ್ಸ್ಗಳೆಲ್ಲ ಬೇರೆ ಲೆವೆಲ್ ಅಂತ ಅನ್ಬೋದು. ಹಾಗೆ ಒಂದು ಕೈಯಲ್ಲಿ ಒಂದು ತುಪ್ಪಾಕಿ ಇಟ್ಕೊಂಡಿರೋ ಸೀನ್ನ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ತೆಗೆದಿದ್ದಾರೆ. ಅದಾಗಿ ಒಂದು ಕೈಯಲ್ಲಿ ರಕ್ತ ಕಲೆನಿರೋದು ಒಂದು ಕರ್ಚಿಫಲ್ಲಿ ಓಡಿಸ್ತಾರೆ, ಅದಂತೂ ಬ್ಯೂಟಿಫುಲ್ ಅಂತ ಅನ್ಬೋದು, ಅಷ್ಟು ಸಖತ್ತಾಗಿ ತೆಗೆದಿದ್ದಾರೆ ಅಂತ ಅನ್ಬೋದು. ಅದ್ರ ನಡುವೆ ಒಂದು ಕಣ್ಣಲ್ಲಿ ಒಂದು ಫೈಯರ್ನ ತೋರಿಸ್ತಾರೆ, ಆ ಶಾಟ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಹಾಗೆ ಗೂಸ್ ಬಂಪ್ಸ್ ಬರೋ ಥರ ಇತ್ತು ಅಂತ ಅನ್ಬೋದು. ಹಾಗೆ ಇದರಲ್ಲಿ ಕ್ರಿಯೇಟ್ ಮಾಡಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಏನು ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂದರೆ, ನಾನಂತೂ ಸಿಕ್ಕಾಪಟ್ಟೆ ಮಜಾ ಬಂತು ಅಂತ ಅನ್ಬೋದು. ಅದ್ರ ಜೊತೆ ಒಂದು ಹಂಗ್ರಿ ಟೈಗರ್ ಅನ್ನೋದನ್ನು ಬ್ಯಾಕ್ಡ್ರಾಪಲ್ಲಿ ಹೇಳ್ತಾ ಇರೋದು ಸಿಕ್ಕಾಪಟ್ಟೆ ಮಜಾ ಕೊಡ್ತು ಅಂತ ಅನ್ಬೋದು. ಹಾಗೆ ಇದರಲ್ಲಿ ಪವನ್ ಕಲ್ಯಾಣ್ ಸರ್ ಅವರು ಒಂದು ಬೆಲ್ ಬಾಟಮ್ ಪ್ಯಾಂಟ್ ಇಟ್ಕೊಂಡು ಆ ಶೂನ ಒಂದು ಕ್ಲೋಸಪ್ ಸೀನ್ಸ್ಗಳಲ್ಲಿ ತೋರಿಸೋ ವಿಧಾನ ಬ್ಯೂಟಿ ಅಂತ ಹೇಳ್ತೀನಿ. ಹಾಗೆ ಇದರಲ್ಲಿ ಪವನ್ ಕಲ್ಯಾಣ್ ಸರ್ ಅವರ ಒಂದು ಕೋಪ ಆ್ಯಂಗ್ರಿನೆಸ್ ಸಿಕ್ಕಾಪಟ್ಟೆ ಅಗ್ರೆಷನ್ನ ವಿಜುವಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತ ಅನ್ಬೋದು. ಪ್ರತಿಯೊಂದು ಸೀನ್ಸ್ಗಳು ಅದನ್ನು ಹೇಗೆ ಪೋರ್ಟ್ರೆ ಮಾಡ್ತಾ ಇದೆ ಅಂದರೆ, ನಮಗಂತೂ ಕೆಲವೊಂದು ಸೀನ್ಸ್ಗಳನ್ನೆಲ್ಲ ಗೂಸ್ ಬಂಪ್ಸ್ ಬರೋ ಥರನೇ ಇತ್ತು ಅಂತ ಅನ್ಬೋದು. ಹಾಗೆ ಅವರ ಕೋಪ ಅಗ್ರೆಷನ್ನನ್ನು ನೋಡೋಕ್ಕೆ ಸ್ಕ್ರೀನ್ ಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅದರಿಂದನೇ ಈ ಮೂವಿ ನನಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಾ ಇದೆ ಅಂತ ಅನ್ಬೋದು. ನಾನಂತೂ ಈ ಗ್ಲಿಮ್ಸ್ ವಿಡಿಯೋನ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಅಂತ ಅನ್ಬೋದು. ನೀವಿನ್ನೂ ಈ ಗ್ಲಿಮ್ಸ್ ವಿಡಿಯೋನ ಚೆಕೌಟ್ ಮಾಡಿಲ್ಲ ಅಂದರೆ ಒಂದ್ಸತಿ ಹೋಗಿ ಚೆಕೌಟ್ ಮಾಡಿ ಅಂತ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಈ ಮೂವಿ ಟೀಮ್ ಕಡೆಯಿಂದ ಏನೇನು ಅಪ್ಡೇಟ್ಸ್ ಬರುತ್ತೆ ಅಂತ ನಾನಂತೂ ಕಾತಿರದಿಂದ ಕಾಯ್ತಾ ಇದ್ದೀನಿ. ಹಾಗೆ ಮೂವಿಯ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಹೈಅಪ್ ಆಗಿದೆ ಅಂತ ಅನ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತು ನನಗೆ. ಸರಿ, ಆನೆಸ್ಟ್ ರಿವ್ಯೂಸು ಈ ಥರ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.